ಶ್ರೀ ಗುರುಚರಿತ್ರೆ, ಶ್ರೀ ಗುರುಭ್ಯೋ ನಮಃ, ಔದುಂಬರ ವೃಕ್ಷದ ಮಹಿಮೆ ಎಂಬ 21ನೆಯ ಅಧ್ಯಾಯ. ಜ್ಞಾನಾರ್ಜನೆಯಲ್ಲಿ ಜಿಜ್ಞಾಸಾತ್ಮಕ ಪ್ರವೃತ್ತಿಯುಳ್ಳವನಾದ ಕಾರಣ ನಾಮಧಾರಕನಿಗೆ ಶ್ರೀ ಸಿದ್ಧಮುನಿವರ್ಯರು ಅರುಹುತ್ತಿದ್ದ ಗುರುತತ್ವ ವಿಚಾರಗಳ ಬಗ್ಗೆ ಅವಲೋಕಿಸುತ್ತಿದ್ದಂತೆ ಸಂಶಯಗಳೂ ಸಹ ಉದ್ಭವಿಸುತ್ತಿದ್ದುದು ಸಹಜವೇ ಎನಿಸುತ್ತಿತ್ತು. ಈಗ ಅವನಿಗೆ ಕುರುವಾಪುರದಲ್ಲಿ ಶ್ರೀ ಗುರುನರಸಿಂಹ ಸರಸ್ವತಿಯವರು ಪವಿತ್ರ ವೃಕ್ಷಗಳೆನಿಸಿದ್ದ ಅಶ್ವತ್ಥ ವೃಕ್ಷ, ವಟವೃಕ್ಷಗಳನ್ನು ಹೊರತು ಔದುಂಬರ ವೃಕ್ಷವನ್ನೇ ತಾವು ಗುಪ್ತರೂಪದಲ್ಲಿರಲು ಆರಿಸಲು ಕಾರಣ ತಿಳಿಯಲು ಕುತೂಹಲ ಕೆರಳಿತು. ಇದನ್ನು ತಿಳಿದ ಸಿದ್ಧಮುನಿಗಳು ನಾಮಧಾರಕನಿಗೆ ಔದುಂಬರ ವೃಕ್ಷದ ಮಹತ್ವದ ಬಗ್ಗೆ ವಿವರಿಸತೊಡಗಿದರು. ಕೃತಯುಗದಲ್ಲಿ ಹಿರಣ್ಯಕಶ್ಯಪನೆಂಬ ಅಪೂರ್ವ ಶಿವಭಕ್ತನು ದಾನವೇಶ್ವರನೆನಿಸಿದ್ದನು. ದೇವತಾದಿಗಳಿಗೆ ಆತನು ಇಲ್ಲದ ಹಿಂಸೆ ಕೊಡುತ್ತಿದ್ದುದಲ್ಲದೆ ತ್ರಿಮೂರ್ತಿಗಳಲ್ಲಿ ಸಕಲ ಲೋಕರಕ್ಷಕನಾದ ಶ್ರೀ ಮಹಾವಿಷ್ಣುವನ್ನೂ ಶತ್ರುವಾಗಿ ಮಾಡಿಕೊಂಡು ಇಲ್ಲದ ನಿಂದನೆಗಳಿಂದ ದ್ವೇಷ ಬೆಳೆಸತೊಡಗಿದನು. ಆದರೆ ತನ್ನ ಸ್ವಂತ ಮಗನಾದ ಪ್ರಹ್ಲಾದನೇ ಪರಮ ವಿಷ್ಣು ಭಕ್ತನಾದಾಗ ದಾನವೇಶ್ವರನು ತನ್ನ ಛಲಸಾಧನೆಯ ಹುಟ್ಟು ಸ್ವಭಾವದಿಂದ ಆತನ ಮೇಲೂ ಕೆಂಡಕಾರ ತೊಡಗಿದನು. ಈಶ್ವರನ ಪರಮ ಭಕ್ತನಾಗಿ ನರರಿಂದ ಆಗಲಿ ಮೃಗಗಳಿಂದ ಆಗಲಿ ಯಾವ ಅಪಾಯವೂ ಆಗದಂತೆ ಅಪೂರ್ವ ವರಗಳನ್ನು ಪಡೆದಿದ್ದನು. ದೇವತೆಗಳು ದಾನವೇಶ್ವರನ ಚಿತ್ರಹಿಂಸೆಯಿಂದ ಪಾರು ಮಾಡಲು ಮೊರೆಯಿಡಲು ಮಾಯಾವಿಯೂ ಮೋಸಗಾರರಿಗೆ ಮೋಸಗಾರನೂ ಎನಿಸಿದ್ದ ಮಹಾವಿಷ್ಣುವು ಪರಮೇಶ್ವರನ ವರಪ್ರಸಾದಕ್ಕೆ ಭಂಗ ಬಾರದಂತೆ ಅರ್ಧ ಮಾನವಾವತಾರಿಯೂ ಇನ್ನರ್ಧ ಸಿಂಹಾವತಾರಿಯೂ ಆದ ನರಸಿಂಹಾವತಾರವನ್ನು ತಾಳಿ ಕಂಬದಿಂದೊಡೆದು ಬಂದು ಉಗ್ರಾವತಾರ ತಾಳಿ ದಾನವೇಶ್ವರನ ಎದೆಯನ್ನೇ ಸೀಳಿಹಾಕಿದನು. ದೈತ್ಯಾಸುರನ ಎದೆಯಲ್ಲಿದ್ದ ಕಾಳಕೂಟ ವಿಷವು ನರಸಿಂಹದೇವರ ಕೈಬೆರಳುಗಳ ಉಗುರುಗಳಿಗೆ ತಗುಲಿದುದರಿಂದ ದಾವಾಗ್ನಿಯಂತೆ ಉರಿಯತೊಡಗಿತು. ಈ ಉರಿಯು ಕ್ರಮೇಣ ಮೂರು ಲೋಕಗಳಲ್ಲಿಯೂ ಆವರಿಸತೊಡಗಿತು. ಆಗ ಲಕ್ಷ್ಮೀದೇವಿಯು ತನ್ನ ಪತಿಗೆ ಒದಗಿರುವ ಸ್ಥಿತಿಯನ್ನು ಕಂಡು ತನ್ಮೂಲಕ ಲೋಕವೂ ತಲ್ಲಣಿಸುತ್ತಿರುವುದನ್ನು ಮನಗಂಡು ಉರಿಯನ್ನು ಶಮನ ಮಾಡಲು ಅತ್ತಿ ಹಣ್ಣುಗಳನ್ನು ಕಿತ್ತು ತಂದಳು. ಪರಮಾತ್ಮ ಸ್ವರೂಪಿಯಾದ ನರಸಿಂಹದೇವರು ತನ್ನ ವಿಷದ ನಂಜಿನಿಂದ ಕೂಡಿ ಉರಿಯುತ್ತಿದ್ದ ಉಗುರುಗಳನ್ನು ಅತ್ತಿ ಹಣ್ಣುಗಳಲ್ಲಿ ಅದ್ದಿದಾಗ ಉರಿಯು ಶಮನಗೊಂಡಿತು. ಅವನ ಮುಖದಲ್ಲಿ ಮನೆ ಮಾಡಿದ್ದ ಉಗ್ರತೆಯೂ ಕಡಿಮೆಯಾಯಿತು. ಆಗ ತನಗೊದಗಿದ ತೊಂದರೆಯು ಪರಿಹಾರವಾದುದಕ್ಕೆ ಪ್ರಸನ್ನನಾದ ಶ್ರೀಹರಿಯು ಔದುಂಬರ ವೃಕ್ಷವನ್ನು ಹರಸಿದನು. ಔದುಂಬರ ವೃಕ್ಷವೇ, ನೀನು ಇನ್ನು ಮುಂದೆ ಭೂಲೋಕದಲ್ಲಿ ಕಲ್ಪವೃಕ್ಷವಾಗು. ನಿನ್ನನ್ನು ಪೂಜಿಸಿದವರಿಗೆ ಸಕಲ ಇಷ್ಟಾರ್ಥಗಳು ಈಡೇರಲಿ. ನಿನ್ನ ಹಣ್ಣುಗಳನ್ನು ಸೇವಿಸುವುದರಿಂದ ಸಕಲ ರೋಗಗಳು ನಿವಾರಣೆಯಾಗಲಿ. ಹೆಣ್ಣು ಮಕ್ಕಳು ಭಕ್ತಿಯಿಂದ ಸೇವಿಸುವುದೇ ಆದರೆ ಅವಿವಾಹಿತೆಯರಿಗೆ ವಿವಾಹ ಕಂಕಣ ಭಾಗ್ಯ ಉಂಟಾಗಲಿ, ವಿವಾಹಿತೆಯರಿಗೆ ಸತ್ಸಂತಾನ ಪ್ರಾಪ್ತವಾಗಲಿ. ಬ್ರಹ್ಮ ಹತ್ಯಾದಿ ದೋಷಗಳು ಸಹ ನಿನ್ನನ್ನು ಭಕ್ತಿಯಿಂದ ಪೂಜಿಸುವುದರಿಂದ ನಿವಾರಣೆಯಾಗಲಿ. ಸದಾ ಫಲಭರಿತವಾಗಿದ್ದು ಇದರ ದರ್ಶನ ಮಾತ್ರದಿಂದಲೇ ಎಂತಹ ಉಗ್ರವಿಷವು ಶಾಂತವಾಗಲಿ. ಇದರ ನೆರಳು ಬಿದ್ದ ಜಲದಲ್ಲಿ ಸ್ನಾನ ಮಾಡಿದವರಿಗೆ ಗಂಗಾ ಸ್ನಾನ ಫಲ ದೊರೆಯಲಿ. ಇದರ ನೆರಳಿನಲ್ಲಿ ಜಪ ಮಾಡಿದವರಿಗೆ ಇಷ್ಟಸಿದ್ಧಿಯಾಗಲಿ. ಈ ರೀತಿಯಾಗಿ ನರಸಿಂಹದೇವರ ಹಾರೈಕೆಯಂತೆ ಔದುಂಬರ ವೃಕ್ಷವು ಕಲಿಯುಗದಲ್ಲೂ ಕಲ್ಪವೃಕ್ಷವಾಗಿಯೇ ಉಳಿಯಿತು. ಶ್ರೀ ಲಕ್ಷ್ಮೀನಾರಾಯಣರು ಸದಾ ಔದುಂಬರ ವೃಕ್ಷದ ನೆರಳಿನಲ್ಲಿ ನೆಲೆಸಿರುತ್ತಾರೆ. ಆದ್ದರಿಂದಲೇ ಈ ವೃಕ್ಷಕ್ಕೆ ಮಹತ್ವ ಬಂದಿದೆ. ಶ್ರೀ ಗುರು ನರಸಿಂಹ ಸರಸ್ವತಿಯವರು ಸಾಕ್ಷಾತ್ ನರಸಿಂಹದೇವರ ಪುನರಾವತಾರವೇ ಆದುದರಿಂದ ತಮ್ಮ ಗುಪ್ತ ನಿವಾಸ ಸ್ಥಾನಕ್ಕೆ ಈ ಮರವನ್ನೇ ಆಯ್ಕೆ ಮಾಡಿಕೊಂಡಿರುವುದು ಸಂದರ್ಭೋಚಿತವೆನಿಸಿದೆ ಎಂದು ಹೇಳುತ್ತಾ ಅಲ್ಲಿ ಮಧ್ಯಾಹ್ನದ ವೇಳೆ ನಡೆಯುತ್ತಿದ್ದ ಒಂದು ವಿಚಿತ್ರ ಘಟನೆಯ ಬಗ್ಗೆ ಸಿದ್ಧಮುನಿಗಳು ನಾಮಧಾರಕನೊಂದಿಗೆ ಹೇಳತೊಡಗಿದರು. ಅಮರೇಶ್ವರನ ಸನ್ನಿಧಿಯಲ್ಲಿ 64 ಮಂದಿ ಯೋಗಿನಿಯರು ವಾಸಿಸುತ್ತಿದ್ದರ ಬಗ್ಗೆ ಹಿಂದೆ ತಿಳಿಸಿದ್ದೇನಲ್ಲವೇ. ಆ ಯೋಗಿನಿಯರು ದಿನವೂ ಮಧ್ಯಾಹ್ನದ ವೇಳೆಯಲ್ಲಿ ಶ್ರೀ ಗುರುಗಳ ದರ್ಶನಕ್ಕಾಗಿ ಬರತೊಡಗಿದರು. ಭಕ್ತಿಯಿಂದ ನಮಸ್ಕರಿಸಿ ತಮ್ಮ ಮಂದಿರಕ್ಕೆ ಕರೆದೊಯ್ದು ಅರ್ಘ್ಯಪಾದ್ಯಾದಿಗಳಿಂದ ತೃಪ್ತಿಪಡಿಸುವುದರ ಜೊತೆಗೆ ಮೃಷ್ಟಾನ್ನ ಭೋಜನವನ್ನೂ ಮಾಡಿಸಿ ಮತ್ತೆ ಔದುಂಬರ ವೃಕ್ಷದವರಿಗೂ ತಮ್ಮ ಯೋಗಶಕ್ತಿಯಿಂದಲೇ ತಂದು ಬಿಡುತ್ತಿದ್ದರು. ಒಂದು ದಿನ ಪಂಚಗಂಗಾ ದರ್ಶನಕ್ಕೆಂದು ಅಲ್ಲಿಗೆ ಬಂದಿದ್ದ ಬ್ರಾಹ್ಮಣನೊಬ್ಬನು ಮಧ್ಯಾಹ್ನದ ಸಮಯದಲ್ಲಿ ಶ್ರೀ ಗುರುಗಳನ್ನು ಕಂಡನು. ತೇಜೋಪೂರಿತವಾದ ಮುಖದಿಂದ ಪ್ರಜ್ವಲಿಸುತ್ತಿದ್ದ ಇವರನ್ನು ಕಂಡು ತನಗೆ ತಾನೇ, ಈ ಯೋಗ ಪುರುಷರಿಗೆ ಕಾಡಿನಲ್ಲಿ ಯಾರು ಭಿಕ್ಷೆ ಹಾಕುವರು? ಎಂದೂ ಕಾಡಿನ ಹೊರಗಿರುವ ನಮ್ಮೂರಿನ ಒಳಗೆ ಇವರು ಬಂದುದನ್ನೇ ನಾನು ಕಾಣೆನು ಎಂದುಕೊಂಡು ಮರುದಿನ ತನ್ನ ಕಡೆಯವನೊಬ್ಬನನ್ನು ಅಲ್ಲಿಯೇ ಇದ್ದು ನಿಜ ಸಂಗತಿಯನ್ನು ತಿಳಿದು ಬರಲು ನೇಮಿಸಿದನು.
ಆದರೆ ನೇಮಿಸಿದ್ದ ಬ್ರಾಹ್ಮಣನಿಗೆ ಮಧ್ಯಾಹ್ನವಾಗುತ್ತಿದ್ದಂತೆಯೇ ಇದ್ದಕ್ಕಿದ್ದಂತೆ ಹೊಟ್ಟೆಯಲ್ಲೆಲ್ಲ ವಿಚಿತ್ರ ರೀತಿಯ ಉರಿ ಕಾಣಿಸಿಕೊಂಡು ಮೈಕೈ ನಡುಗ ಹತ್ತಿತು. ಭಯದಿಂದ ಇಲ್ಲಿ ಯಾವುದೋ ದೈವಶಕ್ತಿ ಇರುವುದರಿಂದಲೇ ಹೀಗೆಲ್ಲ ಆಗುತ್ತಿದೆ ಎಂದು ಭಾವಿಸಿ ಹೇಳದೆ ಕೇಳದೆ ಊರಿನ ಕಡೆ ಓಟಕ್ಕಿತ್ತನು. ಅದೇ ವೇಳೆಗೆ ನದಿಯ ದಡದಲ್ಲಿ ಅಂಬಿಗನೊಬ್ಬನು ತನ್ನ ದೋಣಿಯೊಂದಿಗೆ ವಿರಮಿಸುತ್ತಿದ್ದನು. ಅವನಿಗೂ ಹತ್ತಿರದಲ್ಲಿದ್ದ ಔದುಂಬರ ವೃಕ್ಷದ ಕೆಳಗೆ ಶ್ರೀಗುರುಗಳ ಸಂದರ್ಶನ ಲಭಿಸಿತು. ಜೊತೆಗೆ ನದಿಯೊಳಗಿಂದ ಯೋಗಿನಿಯರು ಶ್ರೀಗುರುಗಳನ್ನು ಅಮೃತೇಶ್ವರನ ಪೂಜೆಗಾಗಿ ಕರೆದೊಯ್ಯಲು ಬರುತ್ತಿದ್ದುದು ಕಾಣಿಸಿತು. ನದಿಯೊಳಗಿಂದ ಇವರು ಹೊರಗೆ ಬಂದುದನ್ನು ಕಂಡ ಅಂಬಿಗನಿಗೆ ಆಶ್ಚರ್ಯ ಉಂಟಾಯಿತು. ಇದರ ಹಿಂದೆಯೇ ಯೋಗಿನಿಯರು ಗುರುಗಳನ್ನು ತಮ್ಮೊಂದಿಗೆ ಮತ್ತೆ ಕರೆದೊಯ್ದುದನ್ನು ಕಂಡು ವಿಸ್ಮಯದಿಂದ ತಾನು ಅವರ ಹಿಂದೆಯೇ ಹೋದನು. ಗುರುಗಳು ನದಿಯನ್ನು ಸಮೀಪಿಸುತ್ತಿದ್ದಂತೆಯೇ ನದಿಯ ನೀರು ಪವಾಡವೋ ಎಂಬಂತೆ ಇಬ್ಭಾಗವಾಗಿ ಕವಲೊಡೆದು ಗುರುಗಳಿಗೆ ದಾರಿ ಮಾಡಿಕೊಟ್ಟಿತು. ಅಲ್ಲಿ ನದಿಯ ಮಧ್ಯೆ ಚಿನ್ನದ ಕಲಶದ ದೇಗುಲವೊಂದು ಕಾಣಿಸಿತು. ಗುರುಗಳು ಅಲ್ಲಿಗೆ ಹೋದೊಡನೆಯೇ ಯೋಗಿನಿಯರು ಶ್ರದ್ಧೆ ಭಕ್ತಿಗಳಿಂದ ನಮಿಸಿದರು. ಶ್ರೀ ಗುರುಗಳನ್ನು ಆರತಿ ಎತ್ತಿ ಸ್ವಾಗತಿಸಿದರು. ಷೋಡಶೋಪಚಾರಗಳಿಂದ ಪೂಜಿಸಿದರು. ಗುರುಗಳಿಂದ ಪೂಜಾ ಕಾರ್ಯ ನೆರವೇರಿದ ನಂತರ ಬಗೆಬಗೆಯ ಪಕ್ವಾನ್ನಗಳ ಮೃಷ್ಟಾನ್ನ ಭೋಜನವನ್ನು ನೀಡಿದರು. ಇದನ್ನು ಕಂಡು ಅಂಬಿಗನು ಆಶ್ಚರ್ಯಚಕಿತನಾದನು. ಅಲ್ಲಿ ಅಂಬಿಗನನ್ನು ಗುರುತಿಸಿದ ಶ್ರೀಗಳು, ನೀನೇಕೆ ಇಲ್ಲಿಗೆ ಬಂದೆ ಎಂದು ಕೇಳಲು, ಒಡೆಯ, ತ್ರಿಮೂರ್ತಿ ಸ್ವರೂಪರಾದ ತಮ್ಮ ಮಹಿಮೆಯನ್ನು ಅರಿಯದೆ ಮೂರ್ಖನಾದ ನಾನು ತಮ್ಮನ್ನು ಹಿಂಬಾಲಿಸಿದೆ, ಮನ್ನಿಸಬೇಕು ಎಂದನು. ಆಗ ಗುರುಗಳು, ನಿನ್ನ ಸಕಲ ಮನೋಭಿಲಾಷೆಗಳು ಸಿದ್ಧಿಸುವುದು, ಆದರೆ ನೀನು ಇಲ್ಲಿ ಕಂಡ ದೃಶ್ಯಗಳನ್ನು ಯಾರಿಗೂ ತಿಳಿಸಬೇಡ, ಅದನ್ನು ನೀನು ಪ್ರಕಟಿಸಿದ ದಿನವೇ ನಿನಗೆ ಮುಕ್ತಿ ಎಂದು ಎಚ್ಚರಿಕೆ ನೀಡಿ ಅವನನ್ನು ಅನುಗ್ರಹಿಸಿದರು. ಗುರುಗಳು ಔದುಂಬರಕ್ಕೆ ವಾಪಸಾದರು. ಅಂಬಿಗನು ತನ್ನ ದೋಣಿಯ ಬಳಿಗೆ ಬರುತ್ತಿದ್ದಂತೆಯೇ ಅದರಲ್ಲಿ ಗುಪ್ತಧನ ಇದ್ದುದು ಕಂಡುಬಂದಿತು. ಅಂದಿನಿಂದ ಭಕ್ತಿಯಿಂದ ತನ್ನ ಪತ್ನಿ ಪುತ್ರರೊಂದಿಗೆ ಗುರುಸೇವೆ ಸಲ್ಲಿಸುತ್ತಾ ಅಂಬಿಗನು ಜೀವನ ನಡೆಸತೊಡಗಿದನು. ಹೀಗಿರಲು ಒಂದು ಬಾರಿ ಮಾಘಶುದ್ಧ ಹುಣ್ಣಿಮೆಯ ದಿನ ಬಂದಿತು. ಅಂದು ಭಕ್ತನಾದ ಅಂಬಿಗನು ಎಂದಿನಂತೆ ಶ್ರೀ ಗುರು ನರಸಿಂಹ ಭಾರತಿಯವರಿಗೆ ವಂದಿಸಿ, ಸ್ವಾಮಿ, ತಿಳಿದವರು ಮಾಘಸ್ನಾನಕ್ಕೆ ತೀರ್ಥಸ್ಥಳಗಳಲ್ಲಿ ಪ್ರಯಾಗ ಹಾಗೂ ಕಾಶಿಯೇ ಉತ್ಕೃಷ್ಟ ಸ್ಥಳ ಎನ್ನುವರು, ಏಕೆ ಎಂಬುದನ್ನು ಈ ಮೂರ್ಖನಿಗೆ ತಿಳಿಸುವ ಕೃಪೆ ಮಾಡುವಿರಾ ಎಂದು ಕೇಳಿದನು. ಅಂಬಿಗನಾದರೂ ವೇದಾಂತ ವಿಚಾರಗಳ ಬಗ್ಗೆ ಅವನಿಗಿದ್ದ ಆಸಕ್ತಿಯನ್ನು ಕಂಡು ಗುರುಗಳು, ಚಿಂತಿಸಬೇಡ, ಯೋಗ್ಯವಾದ ಪ್ರಶ್ನೆಯನ್ನೇ ಕೇಳಿರುವೆ. ಈಗ ನಾವಿರುವ ಪಂಚಗಂಗಾ ಸಂಗಮದಲ್ಲಿ ಮಾಡುತ್ತಿರುವ ಸ್ನಾನವೇ ನಿಜವಾದ ಪ್ರಯಾಗ ಸ್ನಾನ. ಕೊಲ್ಹಾಪುರ ಕ್ಷೇತ್ರವು ಕಾಶಿ ಪ್ರಯಾಗದಷ್ಟೇ ಪವಿತ್ರ ಸ್ಥಳ. ಯಾತ್ರಾ ಸ್ಥಳಗಳಲ್ಲಿ ತೀರ್ಥಸ್ಥಳಗಳಲ್ಲಿ ಮೇಲು ಕೀಳು ಎಂಬ ಭೇದ ಭಾವನೆ ಸಲ್ಲ. ನಾನು ನಿನಗೆ ಎಲ್ಲ ತೀರ್ಥಸ್ಥಳಗಳ ಸಂದರ್ಶನವನ್ನೂ ಮಾಡಿಸುತ್ತೇನೆ, ಬಾ ಎನ್ನುತ್ತಾ ತಾವು ವ್ಯಾಘ್ರಾಸನದ ಮೇಲೆ ಕುಳಿತರು. ಅಂಬಿಗನನ್ನು ಗಟ್ಟಿಯಾಗಿ ವ್ಯಾಘ್ರಾಸನವನ್ನು ಬಿಡದೇ ಹಿಡಿದುಕೊಳ್ಳಲು ತಿಳಿಸಿದರು. ತಮ್ಮ ಮನೋವೇಗದಿಂದ ವ್ಯಾಘ್ರಾಸನವನ್ನು ಆಕಾಶ ಮಾರ್ಗದಲ್ಲಿ ಓಡಿಸುತ್ತಾ ಪ್ರಯಾಗ ಕಾಶಿಯಿಂದ ಹಿಡಿದು ರಾಮೇಶ್ವರದವರೆಗೆ ಸಕಲ ತೀರ್ಥಸ್ಥಳಗಳಲ್ಲೂ ಸಂಚಾರ ಮಾಡಿಸಿದರು. ಸಂಜೆಯ ವೇಳೆಗೆ ಮತ್ತೆ ತಾವಿದ್ದ ಕೃಷ್ಣಾ ಪಂಚಗಂಗಾ ಸಂಗಮಕ್ಕೆ ಕರೆತಂದರು. ಅಂಬಿಗನು ಕೃತಾರ್ಥನಾದವನಂತೆ ಶ್ರೀಗುರುಗಳನ್ನೇ ನೋಡತೊಡಗಿದನು. ಅವನ ಹೃದಯ ತುಂಬಿ ಬಂದು ಬಾಯಿಂದ ಮಾತೇ ಹೊರಡಲಿಲ್ಲ. ತಮ್ಮ ಗೋಪ್ಯ ನಿವಾಸ ಈಗ ಸಕಲರಿಗೂ ತಿಳಿಯುತ್ತಿರುವುದರ ಅರಿವಾಗುತ್ತಿದ್ದಂತೆ ಶ್ರೀಗುರು ನರಸಿಂಹ ಸರಸ್ವತಿಯವರು ಮುಂದೆ ಬೇರೆಲ್ಲಿಗಾದರೂ ಹೋಗಿ ಜನರ ಅಜ್ಞಾನವನ್ನು ತೊಳೆಯುವುದರ ಮೂಲಕ ಲೋಕೋದ್ಧಾರದ ಕಾರ್ಯವನ್ನು ಮುಂದುವರಿಸಲು ಯೋಚಿಸತೊಡಗಿದರು. ಅದರಂತೆ ಅಮರೇಶ್ವರ ಲಿಂಗವನ್ನು ಪೂಜಿಸಿ ಪ್ರಯಾಣ ಸಿದ್ಧರಾದುದನ್ನು ಕಂಡು ನೂರಾರು ಮಂದಿ ಯೋಗಿನಿಯರು ಶ್ರೀಕೃಷ್ಣನ ನಿರ್ಗಮನದಿಂದ ವ್ಯಾಕುಲಚಿತ್ತರಾದ ಗೋಪಿಯರ ರೀತಿಯಲ್ಲಿ ತಮ್ಮ ದುಃಖವನ್ನು ಮುಖದಲ್ಲಿ ತುಂಬಿಕೊಂಡರು. ಶ್ರೀ ಗುರುಗಳೇ ಸಮಾಧಾನ ಪಡಿಸುತ್ತಾ, ದುಃಖಿಸುವ ಕಾರಣವೇ ಇಲ್ಲ, ನಾನು ಔದುಂಬರ ವೃಕ್ಷದ ಪೂರ್ವದ ಕಡೆ ಸತತವೂ ವಾಸಿಸುತ್ತಿರುತ್ತೇನೆ. ಕಲ್ಪವೃಕ್ಷ ಸದೃಶ ಎನಿಸಿರುವ ಈ ವೃಕ್ಷದಲ್ಲಿ ಅನ್ನಪೂರ್ಣಾದೇವಿಯನ್ನೇ ಪ್ರತಿಷ್ಠಾಪಿಸಿದ್ದೇನೆ. ಈ ವೃಕ್ಷವನ್ನು ಭಕ್ತಿಯಿಂದ ಪೂಜಿಸುವವರೆಲ್ಲರಿಗೂ ಸಕಲ ಮನೋಭಿಲಾಷೆಗಳು ಈಡೇರುವುದು. ನಾವು ಇಲ್ಲಿ ನಮ್ಮ ಗುಪ್ತ ಪಾದುಕೆಗಳನ್ನಿಟ್ಟು ಹೋಗುತ್ತಿದ್ದೇವೆ. ಔದುಂಬರ ಹಾಗೂ ಪಾದುಕೆಗಳ ಪೂಜೆಯಿಂದ ಲೋಕಕ್ಕೆ ಕಲ್ಯಾಣ ಉಂಟಾಗಲಿ ಎಂದು ಹಾರೈಸಿದರು. ಇಲ್ಲಿರುವ ಪಾಪವಿನಾಶಕ ತೀರ್ಥಗಳಲ್ಲಿ ಸ್ನಾನ ಮಾಡಿ ಔದುಂಬರ ವೃಕ್ಷವನ್ನು 7 ಬಾರಿ ಪ್ರದಕ್ಷಿಣೆ ಬಂದರೆ ಬಂಜೆಯರು ದೀರ್ಘಾಯುಷ್ಯದ ಪುತ್ರರನ್ನು ಪಡೆಯುವರು. ಸೂರ್ಯಗ್ರಹಣ, ಚಂದ್ರಗ್ರಹಣ, ಅಮಾವಾಸ್ಯೆ, ಸಂಕ್ರಮಣ ಈ ಕಾಲಗಳಲ್ಲಿ ಭಕ್ತಿಯಿಂದ ಸ್ನಾನ ಮಾಡಿ ನೇಮನಿಷ್ಠೆಗಳನ್ನು ಆಚರಿಸುವವರಿಗೆ ಅನಂತ ಪುಣ್ಯ ಪ್ರಾಪ್ತಿಯಾಗುವುದು. ಈ ವೃಕ್ಷದಡಿಯಲ್ಲಿ
ಒಬ್ಬ ಹಸಿದ ಬ್ರಾಹ್ಮಣನಿಗೆ ಉಣಬಡಿಸಿದರೆ ನೂರಾರು ಗೋಸೇವೆಯ ಪುಣ್ಯವನ್ನು ಸುಲಭವಾಗಿ ಗಳಿಸಬಹುದು. ಔದುಂಬರ ವೃಕ್ಷದ ಪ್ರದಕ್ಷಿಣೆಯಿಂದ ಕುಷ್ಠರೋಗವು ಸಹ ನಿವಾರಣೆಯಾಗುವುದು ಎಂದು ಔದುಂಬರ ವೃಕ್ಷದ ಮಹತ್ವವನ್ನು ತಿಳಿಸಿ ಎಲ್ಲರನ್ನೂ ಸಂತೈಸಿ ಭೀಮಾತೀರದ ಗಂಧರ್ವ ನಗರವೆನಿಸಿದ ಗಾಣಗಾಪುರಕ್ಕೆ ಶ್ರೀ ಗುರು ನರಸಿಂಹ ಸರಸ್ವತಿಗಳು ಬಂದರು. ಗಾಣಗಾಪುರ ಕ್ಷೇತ್ರದಲ್ಲಿ ಪ್ರತ್ಯಕ್ಷ ರೂಪದಿಂದಲೂ ಔದುಂಬರ ವೃಕ್ಷದಲ್ಲಿ ತೇಜೋ ರೂಪದಿಂದಲೂ ನೆಲೆಸಿದ್ದಾರೆ ಎಂದು ಸಿದ್ಧಯೋಗೀಶ್ವರರು ನಾಮಧಾರಕನಿಗೆ ಹೇಳಿದರೆಂಬಲ್ಲಿಗೆ ಶ್ರೀ ಗುರುಚರಿತ್ರೆಯ 21ನೇ ಅಧ್ಯಾಯವು ಸಂಪೂರ್ಣವಾದುದು. ಶ್ರೀ ಗುರವೇ ನಮಃ.